ನಾನು ಸ್ವಲ್ಪ ದಿವಸ ನಿಮ್ಮ ಚಾನೆಲ್ಗೆ ಬರದೇ ಇರೋವಾಗ ನಾನು ಏನೇನು ಮರ್ತೋಗಿದ್ದೀನಿ ಆ ವಿಚಾರವಾಗಿ ಸುಮಾರು ಜನ ಬಂದು ನೆನೆಸಿದ್ರು ನೆನೆಸಿದ್ರು ನನಗೆ ತಲ್ಲ ಆಗಿತ್ತಲ್ಲ ಸರ್ ಇದೇ ಹೇಳಿಲ್ಲ ಅದು ಹೇಳಿಲ್ಲ ಅಂತ ಅದಕ್ಕೆ ಈಗ ನಮ್ಮ ಕರ್ನಾಟಕದ ಮಹಾನ್ ಲೀಡರ್ ನ್ಯಾಷನಲ್ ಲೀಡರ್ ಬಿ ಕೆ ಹರಿಪ್ರಸಾದ್ ಜಿ ಎಂ ಪಿ ರಾಜ್ಯಸಭಾ ಬಗ್ಗೆ ಕೆಲವು ಮರೆತಿರೋದನ್ನು ಹೇಳಿಬಿಡ್ತೀನಿ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ನಾನು ಅವರು ಶಾರದಾ ವಿದ್ಯಾನಿಕೇತನಂತ ಫಿಫ್ಟೀನ್ತ್ ಕ್ಲಾಸಲ್ಲಿ ಒಂದು ಹೋಗ್ತಾ ಹೋಗ್ತಾಯಿದ್ವಿ ನಾನು ಅವಾಗಲೂ ಲೀಡರ್ ಥರನೇ ಇರ್ತಿದ್ದೆ ನಾವು ಗುಟ್ಟಹಳ್ಳಿಯಿಂದ ಹೋಗೋರೆಲ್ಲರೂ ಒಂದು ಹದಿನೈದು ಇಪ್ಪತ್ತು ಜನ ಹೋಗ್ತಾ ಇದ್ವಲ್ಲ ಅವರೆಲ್ಲರಿಗೂ ಲೀಡರು ಅವ್ರದ್ದು ಏನೇನು ಪರ್ಸ್ನಲ್ ವಿಚಾರಗಳಿರ್ತದೆ ಅಂದರೆ ಆಗಿನ ವಯಸ್ಸಿಗೆ ಏನು ಅಂದರೆ ಆ ಹುಡುಗಿ ನನ್ನ ಕಡೆ ನೋಡಿದ್ಲು ಈ ಹುಡುಗಿ ನನ್ನ ಕಡೆ ನೋಡಿದ್ಲು ಆ ಹುಡುಗಿ ನಕ್ಕದ್ಲು ಈ ರೀತಿಯಾಗಿ ಹೇಳ್ಕೊಂಡು ನನ್ನ ಹತ್ರ ಒಪ್ಸೋರು ಆವಾಗ ಹರಿಪ್ರಸಾದ್ ಚಿಕ್ಕ ಹುಡುಗ ಹರಿಪ್ರಸಾದ್ ಬಂದು ನಿಂತ್ಕೊಂಡಂತೆ ಮುಂದೆ ಆವಾಗ ಗುಟ್ಟಹೊಳ್ಳಲಿರೋ ಬಾಲಿ ಅಂತ ಬಾಲಕೃಷ್ಣ ಅಂತ ಅವನು ಏಯ್ ಹುಡುಗ ಇಲ್ಲಿ ನಾವು ಮಾತಾಡ್ತಿರೋ ಹೆಂಗ ಇಲ್ಲಿ ಮುಂದೆ ನಿಂತ್ಕೋತೀಯ ಅಂತ ಹೊಡೆದು ಕಳ್ಸಿದನಂತೆ ಇದನ್ನು ಹೇಳಿದ್ದು ಯಾರಪ್ಪ ಅಂದರೆ ಹರಿಪ್ರಸಾದ್ ಅವರೇ ನನಗೆ ಹೇಳಿದ್ದು ನಿಮ್ಗೆ ಅವತ್ತಿಂದ ಕಂಡ್ರೆ ನಿಮ್ಮ ಮೇಲೆ ನನಗೆ ಭಾರಿ ಇಷ್ಟ ನೀವು ಅವತ್ತು ನಾನು ಚಿಕ್ಕ ಥರ ಕನ್ಸಿಡರ್ ಮಾಡಿಲ್ಲ ಈಕ್ವಲ್ ಆಗ ಕನ್ಸಿಡರ್ ಮಾಡಿದ್ರಿ ಅಂತ ಎಪ್ಪತ್ತೇಳು ಎಲೆಕ್ಷನ್ ಸೋತೋಗ್ತೀವಿ ಪಾರ್ಲಿಮೆಂಟಲ್ಲಿ ಇಂದಿರಾ ಗಾಂಧಿಯವರು ಸಂಜಯ್ ಗಾಂಧಿಯವರು ಇಬ್ರು ಸೋತೋಗ್ತಾರೆ ನಾವಿಲ್ಲಿ ನಮಗೆ ಶಾ ಕಮಿಷನ್ ಇಂದಿರಾ ಗಾಂಧಿ ಹೇಗನೆಸ್ಟಾಗಿ ದೇವರಾಜ್ ಅರಗನೆಸ್ಟಾಗಿ ಗ್ರೋವರ್ ಕಮಿಷನ್ನು ಸಿ ಬಿ ಐ ಎನ್ಕ್ವೈರಿ ಇವೆಲ್ಲ ಆದಾಗ ನಮಗೂ ಫುಲ್ ಕನ್ಫ್ಯೂಷನ್ನು ಏನಪ್ಪ ಏನು ಮಾಡೋದು ಅಂತ ಆವಾಗ ನಾವು ಮಲ್ಲೇಶ್ವರದ ಮಾರ್ಕೆಟು ಹೊಸ್ದಾಗಿ ಕಟ್ಟಿದ್ರು ಅವಾಗ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟಲ್ಲಿ ಆವಾಗ ಸೆವೆಂಟಿ ಏಯ್ಟಲ್ಲ ಸೆವೆಂಟಿ ಸೆವೆನ್ನಲ್ಲೇ ಆವಾಗ ಹರಿಪ್ರಸಾದ್ ಹೇಳಿದ್ರು ಏನು ರೀ ಪಾಲಿಟಿಕಲಿ ಏನೂ ಆಗೋಲ್ಲ ನಾವು ಕಷ್ಟ ಇದೆ ಇನ್ನು ಮುಂದೆ ಕಾಂಗ್ರೆಸ್ ಉಳಿಯುತ್ತೋ ಇಲ್ವೋ ಅದಕ್ಕೆ ಒಂದು ಕೆಲಸ ಮಾಡೋಣ ಮಾರ್ಕೆಟಲ್ಲಿ ಒಂದು ಅಂಗಡಿ ತೊಗೊಂಬಿಡೋಣ ನೀವು ಅಲ್ಲಿ ಕೂತ್ಕೊಂಡು ಏನಾದರೂ ವ್ಯಾಪಾರ ಮಾಡಿ ನಾನು ಕ ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಕಾಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಇದು ಫ್ರೆಂಡ್ಶಿಪ್ಪಲ್ಲಿ ಹೇಳಿದ್ದು ಇದೇನು ನಾನು ದೊಡ್ಡ ಸೀರಿಯಸ್ ಆಗಿ ಇದೇ ಆಗೋಯ್ತು ಅಂತಲ್ಲ ಆವಾಗ ಆ ರೀತಿಯೆಲ್ಲ ಯೋಚನೆ ಮಾಡ್ತಾಯಿದ್ವಿ ನಾವು ಅಂತ ಆವಾಗ ನಮಗೆ ಬೇರೆ ಏನೂ ಕೆಲಸ ಇಲ್ಲ ಎಲ್ಲಿ ಮುಖೇಶ್ ಹಾಡ್ ಸಿಗುತ್ತೆ ಎಲ್ಲಿ ಭೀಮಸೇನ್ ಜೋಶಿ ಹಾಡು ಸಿಗುತ್ತೆ ಯಾರತ್ರ ಹೋದರೆ ಎಲ್ ಪಿಗಳು ಸಿಗುತ್ತೆ ಅವ್ರ ಮನೆಗೆ ಹೋಗಿ ಕೇಳೋಕ್ಕಾಗುತ್ತಾ ಇಲ್ಲ ನಮಗೆ ಎಲ್ ಪಿ ಕೊಡ್ತಾರ ಈ ರೀತಿ ವಾಮನಾಚಾರ ವಾಮನ ವಾಮನ್ ರಾವ್ ಅಂತ ಒಬ್ಬರಿದ್ದರು ಅವ್ರ ಮನೆಗೆ ಹೋಗಿ ಕೂತ್ಕೊಳ್ತಾ ಇದ್ವಿ ಸೆವೆಂಟಿ ಏಯ್ಟು ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಯಿತು ಫೆಬ್ರವರಿನಲ್ಲಿ ಎಲೆಕ್ಷನ್ಗೆ ನನ್ನನ್ನು ಸೋಮವಾರ ಪೇಟೆಲ್ ನೀವು ಇದ್ಬಿಡಿ ಗುಂಡ್ರಾವ್ ಜೊತೆಯಲ್ಲಿ ನಾನು ಇಲ್ಲಿಂದ ಹುಡುಗರನ್ನ ಕಳ್ಸೋದಲ್ಲ ಇನ್ಸ್ಟಾಲ್ ಬೈ ಮೈ ಇನ್ಸ್ಟಾಲ್ಮೆಂಟ್ ಕಳಿಸ್ಬೇಕು ಈಗ ಹದಿನೈದು ಜನ ಕಳ್ಸಿದೀವಿ ಅವ್ರ ಹದಿನೈದು ಜನ ಒಂದು ಮೂರು ದಿವಸ ಆದ ತಕ್ಷಣ ತಿರುಗಿ ವಾಪಸ್ ಬರಬೇಕು ಅಂತ ಮೂಡಿ ಬರುತ್ತೆ ತಿರುಗಿ ಹದಿನೈದು ಜನ ನೀವನ್ನ ನಾನು ನಾನಲ್ಲಿ ಅವ್ರನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಹೋಗ್ತಾಯಿದ್ದೆ ಆಗ ನ್ಯಾಚುರಲಿ ನನಗೂ ಗುಂಡ್ರಾವ್ಗೂ ಒಳ್ಳೆಯ ಬಾಂಧವ್ಯ ಬೆಳೆದೇ ಬೆಳೀತು ಬೆಳೆ ಬಾಂಧವ್ಯ ಇತ್ತು ಇನ್ನೂ ಜಾಸ್ತಿ ಹತ್ತಿರದಲ್ಲ ಅದೇ ಇವ್ರ ಎಲೆಕ್ಷನ್ನು ಒಂದು ಸೋಮವಾರಪೇಟೆಯಲ್ಲಿ ಪಬ್ಲಿಕ್ ಮೀಟಿಂಗು ಇವ್ರ ಹತ್ರ ಆವಾಗ ಕಂಟಿ ಅಂತ ಒಬ್ಬ ಈಗಲೂ ವಿಜಯನಗರದಲ್ಲೋ ಇರಬೇಕು ಶ್ರೀಧರ ರಂಗನಾಥ್ ಪಾಳ್ಯದಿಂದ ಕೆಲವು ಮರಾಠಿಗರು ಹುಡುಗರು ಇವರಿಗೆಲ್ಲನೂ ಯಾವ ರೀತಿ ಮಾಡೋನು ಅಂದರೆ ನನ್ನ ಬಗ್ಗೆ ವಿರೋಧ ಬರಬೇಕು ಅವರು ದೊಡ್ಡ ಲೀಡರ್ ಥರ ಪ್ರಾಜೆಕ್ಟ್ ಆಗಬೇಕು ಏನು ರೀ ಅವನು ಮೂರ್ತಿ ಜಾಸ್ತಿ ಆಯಿತು ಸ್ವಲ್ಪ ನೋಡ್ಕೊಳ್ಳಿ ಅಂತ ಯಾರಿಗೋ ಹೇಳಿದ್ದಾನೆ ಪಬ್ಲಿಕ್ ಮೀಟಿಂಗ್ಸು ಗುಂಡ್ರಾವ್ದು ಸೋಮವಾರ ಪೇಟೆಯಲ್ಲಿ ನಡೀತಾ ಇದೆ ಒಂದು ದೊಡ್ಡ ಕಟ್ಟೆ ಒಳಗಡೆ ಫುಲ್ ಗಲಾಟೆ ಆಗೋಯ್ತು ಜಿ ವಿ ಜಿಯ ಆವಾಗ ಗುಂಡ್ರಾವೇಗನ್ನೆಷ್ಟ ಕಂಟೆಸ್ಟ್ ಮಾಡಿದ್ದವರು ಮುಂದೆ ಜನತಾ ಪಾರ್ಟಿ ಲೀಡ್ರಾದರು ಈಗಲೂ ಜನತಾ ಪಾರ್ಟಿನಲ್ಲಿ ಅವರು ಆವಾಗ ನಮ್ಮ ಹುಡುಗರ ಕೈಲೇ ನನ್ನ ತಲೆ ಕಲ್ಲಲ್ಲಿ ಕಲ್ಲೋಡಿಸಿದ್ದ ಸಾಹೇಬರು ಅಂದರೆ ಅವನು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿಬಿಡೋನು ಇವನು ಜಾಸ್ತಿ ಆಯಿತು ಅಂದರೆ ಕಟ್ ಮಾಡು ಅಂತ ಹಂಗೆ ಮಾಡಿ ಅಲ್ಲಿ ಕಲ್ಲಲ್ಲೋಡ್ಸ್ದ ಅದಾದಮೇಲೆ ಸೆವೆಂಟಿ ಏಯ್ಟ್ ಆಯಿತು ಸೆವೆಂಟಿ ಏಯ್ಟ್ ಎಲೆಕ್ಷನ್ ಆಯಿತು ಆಮೇಲೆ ನಾನು ಓದೆ ಹರಿಪ್ರಸಾದ್ ಜಿ ಪರವಾಗಿ ನಲವತ್ತು ಕಾಲೇಜ್ಗಳಿಂದ ಲೆಟರ್ ಲೆಟರ್ಡೆಲ್ಲ ತರಿಸಿ ಕೆಳಗಡೆ ಅವ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಡೆಲ್ಲಿನಲ್ಲಿ ಹದಿನೈದು ಇಪ್ಪತ್ತು ಪೆನ್ ಇಟ್ಕೊಂಡು ಎಲ್ಲ ಬರೆಯೋದು ಬಿ ಕೆ ಹರಿಪ್ರಸಾದ್ ಜಿ ಸ್ಟೂಡೆಂಟ್ ಲೀಡರು ಅವ್ರಿಗೆ ಎನ್ ಎಸ್ ಆಲ್ ಇಂಡಿಯಾದಲ್ಲಿ ತಗೊಳ್ಳಿ ಅಂತ ನಾನೇ ಬರೆಯೋದು ಎಲ್ಲಾದ್ರು ಒಂದು ಪೇಪರಲ್ಲಿ ಬರೆದಿದ್ದಿನ ಆ ಪೆನ್ನ ಬೇರೆ ಮಾಡೋದು ತಿರುಗಿ ಇನ್ನೊಂದು ಪೇಪರ್ ಪೆನ್ ತೊಗೊಳೋದು ಕಲರ್ ಪೆನ್ನು ಅದೆಲ್ಲ ಅದೆಲ್ಲ ಬರೆದು ಒಂದು ಬುಕ್ ಮಾಡಿ ತೊಗೊಂಡೋಗಿ ಸಂಜಯ್ ಗಾಂಧಿ ಥರ ಕೊಟ್ವಿ ಕೊಟ್ಟು ಇಪ್ಪತ್ತೆಂಟು ಸೆವೆಂಟಿ ನೈನ್ ಏಪ್ರಿಲ್ ಇವ್ರದ್ದು ಆರ್ಡ್ ಇಶ್ಯೂ ಆಯಿತು ಆರ್ಡ್ ಇಶ್ಯೂ ಆಗೋ ದಿವಸ ನಾನು ಇದ್ದ ಡೆಲ್ಲಿಗೆ ಹೋಗಿದ್ದೆ ಕೆ ಕೆ ಎಕ್ಸ್ಪ್ರೆಸಲ್ಲಿ ಹೋಗಿದ್ದೆ ನಾನು ಮನೆಗೆ ಹೋಗ್ತೀನಿ ಚಂದ್ರಶೇಖರ ಮೂರ್ತಿ ಮನೆಯೂ ನನ್ನ ಇನ್ಫ್ಲೂಯೆನ್ಸಿಂದ ನಾನು ಚಂದ್ರಶೇಖರ್ ಮೂರ್ತಿಯವ್ರಿಗೆ ಹೇಳಿ ಅಲ್ಲಿ ಇರೋದಕ್ಕೆ ಮನೆ ಮಾಡ್ಕೊಂಡಿದ್ವಿ ಅಲ್ಲಿ ಅವಾಗ ಆ ಮನೆಯಲ್ಲಿ ಹೆಂಗೆ ಅಂದರೆ ಜಯಪ್ರಕಾಶ್ ಅಂದ್ಬಿಟ್ಟು ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಅವರು ಅವರು ಇನ್ಚಾರ್ಜಿದ್ರು ಮನೆ ನೋಡ್ಕೊಳ್ಳೋಕ್ಕೆ ನಾವು ಏನು ಮಾಡಿದ್ರು ಲೈಟ್ ಹಾಕಿದ್ರು ಕೇಳೋರು ಫ್ಯಾನ್ ಹಾಕಿದ್ರು ಕೇಳೋರು ಫೋನಂತೂ ಬೀಗ ಹಾಕ್ಕೊಂಡೋಗೋರು ಅಂದರೆ ಅವರು ಒಬ್ಬ ಅವರು ಕಬ್ಜದಲ್ಲಿರೋವಾಗ ಅವ್ರ ಅದನ್ನೆಲ್ಲ ನೋಡ್ಕೋಬೇಕಾಗಿತ್ತು ನಾಳೆ ಟೆಲಿಫೋನ್ ಬಿಲ್ ಬಂದರೆ ಯಾರು ಕಟ್ತಾರೆ ಡೇ ಲೈಟ್ ಬಿಲ್ ಬಂದರೆ ಯಾರು ಕಟ್ತಾರೆ ಇದೆಲ್ಲ ನಾನು ನಾನು ಡೆಲ್ಲಿಗೆ ಹೋದೆ ಬೀಗ ಹಾಕ್ಬಿಟ್ಟಿತ್ತು ಮನೆ ಅಲ್ಲಿ ಮುಂದ್ಗಡೆ ಒಂದು ಟೀ ಸ್ಟಾಲ್ ಇತ್ತು ಟೀ ಸ್ಟಾಲಲ್ಲಿ ನಾನು ಸೂಟ್ಕೇಸಿಟ್ಬಿಟ್ಟು ಎಲ್ಲೋಗಿರ್ಬೋದು ಎಲ್ಲೋಗಿರ್ಬೋದು ಅಂತೇಳ್ಬಿಟ್ಟು ಅವಾಗ ಫೋನ್ ಇನ್ ಫೆಸಿಲಿಟೀಸ್ ಇಲ್ವಲ್ಲ ಪದ್ಮಾ ಟವರ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಪದ್ಮಾ ಟವರಿಂದ ಇವರೇ ಬಂದರು ಆರ್ಡರ್ ಆಗಿತ್ತು ಮಿಸ್ಟರ್ ಬಿ ಕೆ ಹರಿಪ್ರಸಾದ್ ಹ್ಯಾಸ್ ಬೀನ್ ನಾಮಿನೇಟೆಡ್ ಆ್ಯಸ್ ಜನರಲ್ ಸೆಕ್ರೆಟ್ರಿ ಆಲ್ ಇಂಡಿಯಾ ಎನ್ ಎಸ್ ಯು ಐ ಅಂಥೇಳಿ ಸಂಜಯ್ ಗಾಂಧಿಯವರು ಕೆ ಕೆ ಶರ್ಮನ್ ಕೈಯಲ್ಲಿ ಸೈನ್ ಹಾಕ್ಸಿ ಸಂಜಯ್ ಗಾಂಧಿಯವರು ಪರ್ಮಿಷನ್ ಇಲ್ಲದೆ ಏನೂ ಆಗ್ತಿರ್ಲಿಲ್ಲ ಅವಾಗ ಅದನ್ನು ತೊಗೊಂಬಂದರು ತಗೊಂಡು ತೋರಿಸಿ ಅವತ್ತೆಲ್ಲ ಹಬ್ಬದ ಥರ ಊಟ ಗೀಟ ಎಲ್ಲ ಜೋರಾಗಿ ಮಾಡಿ ಈಗೇನು ಮಾಡೋದು ನೀವು ಇಲ್ಲೇ ಇದ್ಬಿಡಿ ನಿಮ್ಮ ಹೆಸರು ಯೂತ್ ಕಾಂಗ್ರೆಸ್ಸಲ್ಲಿ ಇಲ್ಲಂತೆ ನೀವು ಭಾಯಿ ಸಾಬ್ ಅಂದರೆ ಸಂಜಯ್ ಗಾಂಧಿಯವರಿಗೆ ಭಾಯ್ ಸಾಬ್ ಅಂತ ಇದ್ವಿ ಭಾಯ್ ಸಾಬ್ಗೆ ನಾಳೆ ಬೆಳಿಗ್ಗೆ ಮೀಟ್ ಮಾಡಿ ಅದು ನಿಮ್ಮ ಹೆಸ್ರು ಬರೋಗೆ ಮಾಡ್ಕೊಳ್ಳಿ ಅಂತ ಅಂದರೆ ಅಷ್ಟು ಪ್ರೀತಿ ನಮ್ಮ ನನ್ನ ಕಂಡ್ರೆ ನಾನು ಹೇಳಿದೆ ಇಲ್ಲ ಇಲ್ಲ ನಮ್ಮ ಗ್ಯಾಂಗ್ ನಮ್ಮ ನಮ್ಮ ಗ್ರೂಪಿಂದ ನೀನು ಫಸ್ಟ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದೆಯಪ್ಪ ನಿನ್ನದು ಭಾರಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕಾಗಿದೆ ಬೆಂಗಳೂರಲ್ಲಿ ಅಂಥೇಳಿ ಮಾರನೇ ದಿವಸ ಮೂರು ಗಂಟೆಗೆ ಹೋದೆ ಮಧ್ಯಾಹ್ನ ಬೆಳಗ್ಗೆ ಏಳೂವರೆ ಗಂಟೆಗೆ ವಾಪಸ್ ಟ್ರೈನ್ ಅದೇ ಕೆ ಕೆ ಎಕ್ಸ್ಪ್ರೆಸ್ಸಲ್ಲಿ ಬಂದು ಇಲ್ಲಿ ಸೆವೆಂಟಿ ಏಯ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮಗೆ ಮೆಟೀರಿಯಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೊಟ್ಟಿದ್ರಲ್ಲ ಅದರಲ್ಲಿ ಒಂದು ಲೌಡ್ ಸ್ಪೀಕರ್ ಇತ್ತು ಅದು ಆನ್ ಮಾಡೋದು ಅದೆಲ್ಲ ಇರುತ್ತೆ ಅದರಲ್ಲಿ ಅದನ್ನು ತ ಒಂದು ಒಂದು ಮಿಸ್ ಆಗಿ ನನ್ನ ಹತ್ರನೇ ಇತ್ತು ಅದನ್ನು ಅದನ್ನು ತಗೊಂಡೋಗಿ ಮ ಕಂಟೋನ್ಮೆಂಟ್ ಗುಜರಿನಲ್ಲಿ ಮಾಡಿ ಒಂದು ಟೈಪ್ ರೈಟ್ರ್ ಇತ್ತು ಆ ಟೈಪ್ ರೈಟ್ರ್ ತೊಗೊಂಡೋಗಿ ಮಾರಿ ಗುಂಡ್ರಾವ್ ಹತ್ರ ಹೋಗಿ ಇಪ್ಪತ್ತು ಬಸ್ಬೇಕು ಅಂತ ಕೇಳಿ ಎಲ್ಲ ಅರೇಂಜ್ ಮಾಡಿದ್ವಿ ಮೇ ಎರಡನೇ ತಾರೀಕಿಗೆ ನೋಡಿದ್ರೆ ಸಾಹೇಬರು ಫ್ಲೈಟ್ ಮಿಸ್ ಆಯಿತು ಬಂದಿಲ್ಲ ಅಲ್ಲಿ ಗಲಾಟೆ ಇತ್ತು ಸಂಜಯ್ ಗಾಂಧಿ ಜೊತೆ ಒಳಗೆ ಅಜಿಟೇಷನ್ಗೆ ಹೋಗಿದ್ದರು ಅದರಿಂದ ಫ್ಲೈಟ್ ಮಿಸ್ ಆಯಿತು ಬಂದಿಲ್ಲ ನಮ್ಗೆ ಅದೇ ಬೇಜಾರಲ್ಲಿ ನಾವು ಗೌರ್ನರ್ ಹತ್ರ ಹೋದ್ವಿ ಗೌರ್ನರ್ ಹತ್ರ ಹೋಗಿ ನಮ್ಮ ಲೀಡರು ಜನರಲ್ ಸೆಕ್ರೆಟ್ರಿ ನ್ಯೂಲಿ ಅಪಾಯಿಂಟೆಡ್ ಮಿಸ್ಟರ್ ಹರಿಪ್ರಸಾದ್ ಅವ್ರನ್ನ ಡೆಲ್ಲಿಯಲ್ಲಿ ಅರೆಸ್ಟ್ ಆಗಿದೆ ಅಂತ ನಮ್ಮ ಇನ್ಫಾರ್ಮೇಷನ್ ಬಂದಿದೆ ಇಮ್ಮಿಡಿಯೇಟಾಗಿ ಅವರು ರಿಲೀಸ್ ಮಾಡಿಲ್ಲ ಅಂದರೆ ನಾವು ದೊಡ್ಡ ಗಲಾಟೆ ಮಾಡಬೇಕಾಗುತ್ತೆ ಅಂತ ಇಪ್ಪತ್ತು ಜನ ಬಸ್ನ ಇವನ್ನ ಏರ್ಪೋರ್ಟಿಗೆ ಕರ್ಕೊಂಡು ಬರೋದಕ್ಕೆ ಹೋದ್ ಹೊರಟವರು ಸೀದಾ ರಾಜಭವನ ಹತ್ರ ಹೋದ್ವಿ ಅದಕ್ಕೆ ಲೀಡರು ನಾನು ಅಡ್ವೊಕೇಟ್ ಶ್ರೀಧರ್ ಇಬ್ರನ್ನೇ ಹೋಗಿ ಹೇಳಿದ್ವಿ ಗೌರ್ನರಿಗೆ ಮೆಮೊರಂಡಮ್ ಕೊಟ್ವಿ ನೆಕ್ಸ್ಟ್ ಡೇ ಮೂರನೇ ತಾರೀಕು ಇವ್ರು ಬಂದರು ಆವಾಗ ಆಟೋ ಥರನೇ ಇನ್ನೊಂದು ಬಾದಲ್ ಅಂತ ಬರ್ತಿತ್ತು ಕಾರ್ ಥರ ಇರೋದು ಅದರಲ್ಲಿ ಅವರೇ ಕೂತ್ಕೊಂಡು ಬಂದರು ಯಾರು ರಿಸೀವ್ ಮಾಡೋಕ್ಕಿಲ್ಲ ಏನಿಲ್ಲ ಬಂದರು ಆವಾಗಲೇ ಶುರುವಾಯಿತು ಅವ್ರಿಗೆ ಓ ಮೂರ್ತಿ ಪರ್ಪಸ್ ಆಗಿ ನನಗೆ ಹಿಂಗೆ ಮಾಡಿದ್ದಾನೆ ಅಂತ ಅವ್ರ ಮನಸಲ್ಲಿ ಬಂದಿರ್ಬೋದು ಅಂತ ನಾನು ಅನ್ಕೋತೀನಿ ಅದು ಆದಮೇಲೆ ನನ್ನ ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಕಟಿಂಗ್ ಶುರುವಾಯಿತು ಒಬ್ಬೊಬ್ರ ಹತ್ರ ಒಂದೊಂದು ಹೇಳೋದು ಪರ್ಪಸ್ಸಾಗಿ ಮಾಡಿದ್ದು ಅಂತ ನಾನು ಅವನಿಗೋಸ್ಕರ ಇವನು ಡೆಲ್ಲಿಗೇ ಬರದೆ ರಾಜ ಸಂಜಯ್ ಗಾಂಧಿ ಹತ್ರ ಮಾಡ ನಾನು ಮಾಡಿಸಿದ್ದು ಲೆಕ್ಕಕ್ಕೆ ಬರಲಿಲ್ಲ ಸಂಜಯ್ ಗಾಂಧಿ ಅವ್ರ ಮುಖನೂ ನೋಡಿಲ್ಲ ಡೆಲ್ಲಿಗೆ ಸಾಹೇಬರು ಬಂದೂ ಇಲ್ಲ ಎಲ್ಲ ಪ ಪ್ ನಾನೇ ರೆಗ್ಯುಲರ್ ಆಗಿ ಹೋಗಿ ಸಂಜಯ್ ಗಾಂಧಿ ತ ಬೈಸ್ಕೊಂಡ್ರ ಲಾಸ್ಟ್ ಟೈಮ್ ಒಂದು ಸಾರಿ ಹೇಳಿದ್ದೀನಿ ನಿಮಗೆ ಅದಾದಮೇಲೆ ಇಲ್ಲಿಗೆ ವಾಪಸ್ ಬಂದ್ವಿ ಅವಾಗ್ಲಿಂದಾನೆ ಶುರು ಮಾಡಿಕೊಂಡ ಸೀಸರಿಂಗ್ ಮಾಡ್ಕೊಳ್ಳೋಕೆ ಸ್ಮಾಲ್ ಸೀಸರಿಂಗ್ ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಮೂರ್ತಿ ಹಿಂಗೆ ಸರಿ ಇಲ್ಲ ಮೂರ್ತಿ ಎಲ್ಲ ಇಂಡಿವಿಜುವಲ್ ಡಿಶ್ ಅಂತ ತಗೊಳ್ತಾನೆ ಅಂತ ಎಲ್ಲ ಕಡೆ ಮಾತಾಡ್ತಾನೆ ಅಂತ ಗೊತ್ತಾಯ್ತು ನನಗೆ ಸೆವೆಂಟಿ ನೈನ್ ಸೆಪ್ಟೆಂಬರು ದಸರಾದಲ್ಲಿ ಕೊತ್ವಾಲ್ ರಾಮಚಂದ್ರನ ಅಟ್ಯಾಕ್ ಮಾಡಿಸಿದ್ದೇ ಬಿಕಾಸ್ ಆಫ್ ಮೀ ಇವನಿದ್ರೆ ಕಂಟ್ರೋಲು ಮೂರ್ತಿ ಇರುತ್ತೆ ಮೂರ್ತಿಗೆ ತೊಂದರೆ ಕೊಡೋ ಬದಲು ಇವನಿಗೆ ತೊಂದರೆ ಕೊಟ್ಬಿಟ್ಟ ಅಂದರೆ ಇವನು ಹೋಗ್ಬಿಟ್ಟ ಅಂದರೆ ಮೂರ್ತಿ ಡಮ್ಮಿ ಆಗಿಬಿಡ್ತಾನೆ ಅಂತ ಅವ್ರು ತಿಳ್ಕೊಂಡಿದ್ರು ಅವ್ರ ಇಮ್ಯಾಜಿನೇಷನ್ನು ಅದಾಗಲಿಲ್ಲ ನಾನು ಕೊತ್ವಾಲ್ ರಾಮಚಂದ್ರ ಅವ್ನ ಸಾಯೋ ತನಕನೂ ನಾವು ಚೆನ್ನಾಗೇ ಇದ್ವಿ ನನ್ನ ಕಂಡ್ರೆ ಅವನೇನು ಬೆಲೆ ಕೊಡಬೇಕು ಕೊಡ್ತಾಯಿದ್ದ ಎಲ್ಲರಿಗೂ ಗೊತ್ತಿರೋ ವಿಚಾರ ಈವನ್ ಡೆಲ್ಲಿನಲ್ಲಿ ಸಿ ಐ ಬಿಗಿಂದ ಹಿಡಿದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನು ಮುಂದೆ ಹೇಳ್ತೀನಿ ನಾನು ನನಗೆ ಎಂಬತ್ತು ಜೂನ್ ಇಪ್ಪತ್ತ್ಮೂರಕ್ಕೆ ಸಂಜಯ್ ಗಾಂಧಿಯವರು ಸತ್ತೋಗ್ತಾರೆ ಸಂಜಯ್ ಗಾಂಧಿಯವ್ರು ಸತ್ತೋಗ್ತಾರೆ ಹೇಳಿದ್ರೆ ನಮ್ಗೆ ಎಷ್ಟು ಇದಾಗಿರುತ್ತೆ ನಮ್ಮ ಲೀಡರ್ ಲೀಡರವರು ನಾವಿಲ್ಲೆಲ್ಲ ಬಂದ್ಗಿಂದೆಲ್ಲ ಮಾಡಿಸಿ ಕಾಂಗ್ರೆಸ್ ಆಫೀಸ್ ಹತ್ರ ಇದ್ದೆ ನಾನು ಆವಾಗ ಆಲ್ ಇಂಡಿಯಾ ರೇಡಿಯೋ ಅವರು ಆಲ್ ಇಂಡಿಯಾ ರೇಡಿಯೋ ಅವರು ಬಂದು ನಿಮ್ಮದೊಂದು ಬೈಟ್ ಕೊಡಿ ಅಂತ ಹೇಳಿದ್ರು ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ದರಿಂದ ಇಲ್ಲ ಸ್ವಲ್ಪ ತಡೀರಿ ಬರ್ಕೊಂಡು ಓದ್ತೀನಿ ಅಂತೇಳಿದೆ ಇಲ್ಲ ಇಲ್ಲ ನಿಮ್ಮ ನೀವು ಸಂಜಯ್ ಗಾಂಧಿ ಜೊತೆಲಿ ಇದ್ರಿ ಅಂತ ನಮಗೆ ಗೊತ್ತಿದೆ ನಿಮ್ಗೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳಿಬಿಡಿ ನಿಮ್ಗೇನು ಅವ್ರ ಬಗ್ಗೆ ಒಳ್ಳೆಯದೋ ಒಳ್ಳೇದೋ ಕೆಟ್ಟದೋ ಯಾವ ರೀತಿ ಮಾತಾಡ್ತೀರೋ ಮಾತಾಡ್ತಿರೋ ಮಾತಾಡಬೇಕು ಅಂತ ಹೇಳ್ದು ಎಕ್ಸ್ಟೆಂಪು ನಾನು ಹೋಗಿ ಬಾಗಿಲು ತೆಗೆದು ಇದು ಕಾಂಗ್ರೆಸ್ ಕೀ ಯಾವಾಗಲೂ ನನ್ನ ಹತ್ರನೇ ಇರೋದು ಯಾ ಶಿವಾನಂದ ಸ್ಟೋರ್ಸ್ ಇರೋ ಕಾಂಗ್ರೆಸ್ ಕೀ ಬಂಗಾರಪ್ಪನವ್ ಚೇಂಬರ್ಗೆ ಹೋಗಿ ಬಂಗಾರಪ್ಪನವರು ಆಗ ಪಿ ಸಿ ಸಿ ಪ್ರೆಸಿಡೆಂಟು ಅವರು ಚೇರಲ್ಲಿ ಕೂತ್ಕೊಂಡು ಬೈಟ್ ಕೊಡ್ತಾಯಿದ್ದೆ ಆ ಬೈಟ್ ಹೆಂಗೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ಕಾವ್ಯಮಯವಾಗಿ ಬಂತು ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ನಾನು ಇದ್ದೀನಿ ಕೆ ಎಚ್ ಪಾಟೀಲ್ರು ಒಳಗಡೆ ಬಂದುಬಿಟ್ರು ಅವರು ಭಾರಿ ಸ್ಟ್ರಿಕ್ಟ್ ಲೀಡರು ಜನರಲ್ ಸೆಕ್ರೆಟರಿ ಅಂದರೆ ಜನರಲ್ ಸೆಕ್ರೆಟರಿನೇ ಕೂತ್ಕೋಬೇಕು ಪ್ರೆಸಿಡೆಂಟ್ ಅಂದರೆ ಪ್ರೆಸಿಡೆಂಟ್ ಜಾಗದಲ್ಲಿ ಪ್ರೆಸಿಡೆಂಟೇ ಕೂತ್ಕೋಬೇಕು ಅಂದ್ರೆ ಎಲ್ಲಿ ನನಗೆ ಬೈದು ಬಿಡ್ತಾರೆ ಅವ್ರು ಟಿ ವಿ ಇವರು ರೇಡಿಯೋರ ಮುಂದೆ ಹೇಳ್ಬಿಟ್ಟು ನನಗೊಂದು ಸ್ವಲ್ಪ ಅಳಕಿತ್ತು ಅವ್ರು ಬಂದರು ಅವರೇ ನನ್ನ ತಿರುಗಿ ಕೂಡಿಸಿದ್ರು ತಟ್ಟು ಕೂಡಿಸಿ ಅವರೊಂದು ಬೈಟ್ ಕೊಟ್ಟರು ಇದು ಹನ್ನೊಂದು ದಿವಸ ಮೋರ್ನಿಂಗ್ ಡೇ ಅಂತ ಮಾಡಿದ್ರು ಥ್ರೂ ಔಟ್ ಇಂಡಿಯಾ ಆವಾಗ ನೋ ನ್ಯೂಸ್ ಪ್ರದೇಶ ಸಮಾಚಾರ ಇದು ರೆಗ್ಯುಲರ್ ನ್ಯೂಸ್ ಬರುತ್ತಲ್ಲ ಆ ಟೈಮಲ್ಲಿ ಸಂಜಯ್ ಗಾಂಧಿ ಅವರು ಸತ್ತಿದ್ದಂಗೆ ಕ್ರ್ಯಾಶ್ ಆಗಿದ್ದಂಗೆ ಇದೆಲ್ಲ ಹೇಳ್ತಾ ಅವ್ರ ಬಗ್ಗೆ ಎಲ್ ಎನ್ ಮೂರ್ತಿಯವರು ಅವ್ರ ಜೊತೆ ಒಡನಾಡಿಗಳು ಅವರು ಹೇಳಿದ್ದು ಅಂತೇಳಿ ಬ ಹನ್ನೊಂದು ದಿವಸನೂ ಬಂದ್ಬಿಡ್ತು ಅದು ಇವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ಏನೇ ಆಯಿತು ಆಲ್ ಇಂಡಿಯಾ ರೇಡಿಯೋ ಇಲ್ಲ ಹನ್ನೊಂದು ದಿವಸ ಈ ಒಂದು ಇದು ಬರ್ತಾ ಇದೆ ಅಂತ ಅಲ್ಲೂ ಹೊಟ್ಟೆವ್ರಿ ಅದಾಯಿತು ಏಯ್ಟಿಗೆ ಬಂದ್ವಿ ಸಂಜೆ ಗಾಂಧಿ ಸತ್ತಿದ್ದ ದಿವಸನೇ ನನಗೆ ಮೈ ಹುಷಾರಿರಲಿಲ್ಲ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಒಂದು ಬಕೆಟ್ ಸ್ನಾನ ಮಾಡಿದ್ರೆ ಇನ್ನೊಂದು ಬಕೆಟ್ ಮೈಯಿಂದ ನೀರು ಬರೋದು ಅದಕ್ಕೆ ನಮ್ಮ ಜೀವಕೃಷ್ಣನು ಸುರೇಂದ್ರ ಕುಮಾರು ಲಕ್ಷ್ಮೀಕಾಂತಮ್ಮ ಅಂತ ಈಗಲೂ ಇದ್ದಾರೆ ಎನ್ ಆರ್ ಕಾಲೋನಿಯಲ್ಲಿ ಕಬಡಿ ಬಾಬು ಅವರ ಜಾತಿಯವರು ಅವ್ರಿಗೆ ತುಂಬ ಬೇಕಾಗಿರೋರು ಕೂಡ ಅವರು ಮಿಸ್ಸಸ್ ಜಿ ವೆ ಕೃಷ್ಣನ್ ಸರೋಜಮ್ಮ ಜಿ ಕೃಷ್ಣನ್ ಅಂತ ಅವ್ರಿಗೆ ನನ್ನ ಕಂಡ್ರೆ ಭಾರಿನೇ ಪ್ರೀತಿ ಏನಪ್ಪ ಇದೆ ಒಂದು ಕೆಲಸ ಮಾಡು ನಾಳೆ ಬೆಳಿಗ್ಗೆಗೆ ನಾನು ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಅದು ಒಬ್ಬರತ್ತ ತೋರಿಸೋಣ ಅಂದರು ಆಯಿತು ಅಂತ ಹೇಳಿದೆ ನಾವು ಐದು ಜನ ಹೋದ್ವಿ ಪೈಲ್ವಾ ನಾಂಜಿನಪ್ಪ ಅಂತ ಈಗಲೂ ಫೇಮಸ್ ಆಗಲೇ ಫೇಮಸ್ ಅವರು ಈಗ ಇದಾರೋ ಎಲ್ಲ ಗೊತ್ತಿಲ್ಲ ನನಗೆ ಅವರು ಮನೆಗೆ ಕರ್ಕೊಂಡು ಹೋದರು ಸುಮಾರು ದೇವರುಗಳು ಸುಮಾರು ದೇವ್ರ ಫೋಟೋಗಳು ಅಂದರೆ ಈ ದೇವ್ರನ್ನ ಹೊಲ್ಸ್ಕೊಂಡಿರ್ತೀವಿ ಅಂತಾರಲ್ಲ ಆ ಥರದವರು ಅವ್ರ ಹತ್ರ ಹೋದ್ವಿ ಅವ್ರ ಹತ್ರ ಕೂತ್ಕೊಂಡು ನೋಡಿ ಹಿಂಗೆ ಹಂಗೆ ಆಗ್ತಾಯಿದೆ ಸ್ವಾಮಿ ನಮಗೆ ನಮ್ಮ ಹುಡುಗನಿಗೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ನೀವು ಹಿಂಗೆ ಮೈಯಿಂದ ಹೋಗ್ತಾ ಇರ್ತದೆ ಏನು ಮಾಡಬೇಕು ಅಂತ ಕೇಳಿದ್ರು ಅವರು ಅದೇನೇನೋ ನೋಡಿದ್ರು ಅದು ಎಲೆಯಲ್ಲಿ ಒಂಚೂರು ಕಪ್ಪ ಹಾಕಿ ನೋಡಿದ್ರು ಇಲ್ಲ ಇವ್ರಿಗೆ ಬಲವಾಗಿ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಅದನ್ನು ತೆಗಿಬೇಕು ಎಷ್ಟು ಬೇಗ ತೆಗಿತೀವಿ ಅಷ್ಟು ಬೇಗ ಒಳ್ಳೆಯದು ಅಂತ ಇದನ್ನು ಸಾಕ್ಷಿ ಹೇಳೋದಕ್ಕೆ ಸರೋಜಮ್ಮನವರು ಜಿಂದ ಇದ್ದಾರೆ ಲಕ್ಷ್ಮೀಕಾಂತಮ್ಮನವರು ಬದುಕಿದ್ದಾರೆ ಸರಿ ಆಯಿತು ಸ್ವಾಮಿ ತೆಗೆದುಬಿಡಿ ಅಂಥೇಳಿ ಸರೋಜಮ್ಮ ಅವರು ಹೇಳಿದ್ರು ಅವ್ರು ನನ್ನಲ್ಲಿ ಕೂಡ್ಸಿದ್ರು ಮುಂದಗಡೆ ಒಂದು ತಲೆ ಬುರುಡೆ ತೊಗೊಂಬಂದರು ಇಟ್ಟರು ಅದ್ರ ಮೇಲೊಂದು ಬೆಡ್ಶೀಟ್ ಹಾಕಿದ್ರು ಅದು ಕೂ ಅನ್ನತ್ತೆ ಆವಾಗ ನನ್ನನ್ನು ಕರೀರಿ ಅಂತ ಅವರು ಈ ಹುಂಜಗಳಿರುತ್ತಲ್ಲ ಫೈಟಿಂಗ್ ಹುಂಜಗಳು ಅದೆಲ್ಲ ಸಾಕೊಂಡಿದ್ರು ಸುಮಾರು ಮನೆ ಒಳಗೆ ಅದಕ್ಕೆಲ್ಲ ಕಾಳು ಹಾಕೋದು ಅದನ್ನು ಕರಿಯೋದು ಇದನ್ನು ಕರಿಯೋದು ಓಡಾಡ್ಕೊಂಡಿದ್ರು ಅವರು ನನಗೆ ಆಂಗ್ಸೈಟಿ ಇದೇನು ತಲೆಯೊಳಗೆ ಕೂ ಅನ್ನತ್ತೆ ಅಂತ ಆವಾಗ ಅವಾಗ ಬೆಚ್ಚಿ ಬಿಚ್ಚಿ ಸ್ವಲ್ಪ ಸ್ವಲ್ಪ ನೋಡ್ತಾಯಿದ್ದೆ ಇನ್ನೂ ಒಂದಿಲ್ವಲ್ಲ ಕೂ ಇನ್ನೂ ಒಂದಿಲ್ಲ ಕೂ ಅಂತ ಮಧ್ಯ ಮಧ್ಯದಲ್ಲಿ ಅವ್ರು ಎರಡು ಮೂರು ಸಾರಿ ಬಂದರು ಇಲ್ಲ ಬಲವಾಗಿ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ ಇನ್ನು ಸ್ವಲ್ಪ ಹೊತ್ತು ಕಾಯಿರಿ ಕಾಯಿರಿ ಅಂತ ಅದು ಒಂದೇ ದಿವಸದಲ್ಲಿ ಒಂದು ಸಾರಿ ಕೂ ಅಂತು ನಾವು ಪೈಲ್ವಾನ್ರಿಗೆ ಹೇಳ್ದೆ ಮಾಜನಪ್ಪನವ್ರೆ ಹಿಂಗೆ ಕೂ ಅಂತು ಸರಿ ಬಂದರು ಅವರು ಬಂದು ಅದನ್ನು ಬಟ್ಟೆ ತೆಗ್ದ ತೆಗಿತಾರೆ ಕುದುರೆ ಕಾಲಿನ ಮೂಳೆ ಇಷ್ಟ ಇರುತ್ತೆ ಇರುತ್ತದು ಆ ಮೂಳೆ ಒಳಗೆ ಚಕ್ರಗಳು ಅದರಲ್ಲಿ ನಮ್ಮ ನನ್ನ ಹೆಸರು ಕಷ್ಟ ನಷ್ಟ ಬರಬೇಕು ಅಂತ ಇದನ್ನು ಈಗಿನ ಕಾಲದವ್ರು ನಂಬ್ತಾರೋ ಬಿಡ್ತಾರೋ ಆವತ್ತಿನ ದಿವಸ ಆಗಿದ್ದಂತೂ ನಿಜ ಅವ್ರು ತೆಗ್ದಿದ್ದು ನಿಜ ಅದಕ್ಕೆ ಸಾಕ್ಷಿ ಇರೋದು ನಿಜ ಅದನ್ನು ನನ್ನ ನಂಬಿಕೆ ಇದೆ ಅದರಲ್ಲೆಲ್ಲನೂ ತೆಗೆದು ಕೊಟ್ಟರು ನೋಡಿ ಈ ಥರ ಇದೆ ಅಂಥೇಳಿ ಅದು ಆ ಕಡೆ ಈ ಕಡೆ ಮಣ್ಣು ಮೂಳೆ ಎಂಡಲ್ಲಿ ಸ್ವಲ್ಪ ಹೂವು ಒಣಗೋಗಿರೋ ಹೂವು ಅಂದರೆ ತುಂಬ ದಿವಸ ಇದು ಮಾಡಿರ್ತಾರಲ್ಲ ಕೆಳಗಡೆ ಇರುತ್ತಲ್ಲ ಅಂಥದ್ದು ಅದನ್ನು ತೆಗೆದು ಅದೆಲ್ಲ ತೆಗೆದು ಅದರೊಳಗೆ ಇರೋದನ್ನು ತೆಗೆದು ಅವ್ರದ್ದು ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅದರೊಳಗಿಂದ ಹಾಕ್ತಾರೆ ಅದು ಈ ಕಡೆಯಿಂದ ಒಂದು ಹಾ ಇದು ಬರುತ್ತೆ ತಾಮ್ರದ ಹಾಲಿಗೆ ಶೀಟು ಆ ತಾಮ್ರ ಶೀಟಲ್ಲಿ ಏನಿದೆ ಅಂದರೆ ಇದೆ ಅದರ ಚಕ್ರಗಳು ಬರೆದು ಕಷ್ಟ ನಷ್ಟ ಬರಲಿ ಅಂತ ನನ್ನ ಹೆಸರನ್ನ ಎಷ್ಟು ಗುಂಡಾಗಿ ಬರೆದಿದ್ರು ಅಂತೇಳಿದ್ರೆ ತು ಅಷ್ಟು ಗುಂಡಾಗಿರ್ತಿತ್ತು ಇದೇ ಈ ಟೈಮಲ್ಲಿ ನನಗೆ ಒಂದು ಜ್ಞಾಪಕ ಬರ್ತದೆ ಮರ್ತೋದೆ ನಾನು ನಾವು ಸೆವೆಂಟಿ ಸೆವೆನಲ್ಲಿ ಮಾರ್ಕೆಟಲ್ಲಿ ಅಂಗಡಿ ಇಟ್ಕೊಂಡು ಕಾಂಟ್ರಾಕ್ಟ್ ಮಾಡೋಣ ಅಂದ್ಕೊಂಡಿದ್ವಲ್ಲ ಆವಾಗ ಹರಿಪ್ರಸಾದ್ ಹೇಳೋರು ನಮ್ಮ ಊರಿಗೆ ನಂಗೆ ಮೂರು ಸಾವಿರ ನಾಲ್ಕು ಸಾವಿರ ಸೆಟ್ ಆಗಿಬಿಟ್ರೆ ಸಾಕ್ರಿ ನಾನು ನಮ್ಮ ಹೋದ ಅಂದರೆ ಬಿಳಿದೇವ್ವ ಕೆಂಪು ದೇವ್ವ ಅಂತ ಇರುತ್ತೆ ಅವ್ರಿಗೆ ಹೋಗಿ ಬಲಿ ಕೊಟ್ಟು ಅದ್ರ ಪೂಜೆ ಮಾಡಿಸಿದ್ರೆ ನಮಗೆ ನಾವು ಏನು ಹೇಳಿದ್ರು ಕೆಲಸಗಳಾಗೋಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು ಆ ಟೈಮಲ್ಲಿ ನನಗೆ ಆಂಜನಪ್ಪನವ್ರ ಮನೇಲಿ ಅದು ಜ್ಞಾಪಕ ಬಂತು ಓಹ್ ಇದೇನೋ ಇದು ಅಂದ್ಬಿಟ್ಟು ಅವ್ರು ಹೇಳಿದರು ಅವ್ರ ಹೆಸರು ಹೇಳಲ್ಲ ವಿಷ್ಣುಗೆ ಸಂಬಂಧಪಟ್ಟಿದ್ದ ಹೆಸರು ಈ ರೀತಿ ಯಾವಾಗಲೂ ಈ ಶಾಸ್ತ್ರದವರು ಡೈರೆಕ್ಟಾಗಿ ಯಾರ ಹೆಸರು ಹೇಳಲ್ಲ ವಿಷ್ಣುಗೆ ಸಂಬಂಧಪಟ್ಟವರು ನಿಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ಒಳಗಡೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅದನ್ನು ಎಲ್ಲ ಕಟ್ ಕಟ್ ಮಾಡಿ ಸುಟ್ಬಿಟ್ಟು ನೀವು ದಾರಿ ದಾರಿ ಮಧ್ಯದಲ್ಲಿದ್ದು ದೊಡ್ಡಬಳ್ಳಾಪುರದಿಂದ ಬರ್ತಾ ದಾರಿ ಮಧ್ಯದಲ್ಲಿ ಸುಟ್ಟುಬಿಟ್ಟು ತಿರುಗಿ ನೋಡ್ದಂಗೆ ನೀವು ಹೊರಟುಬಿಡಿ ಅಂತ ಹೇಳಿದ್ರು ಅದನ್ನು ಯಾರು ಮಾಡಿಸಿದ್ರು ಮಾಡಿಸಿರೋರ್ಗೆ ಗೊತ್ತು ಇಲ್ಲ ತೆಗೆದಿರೋರ್ಗೆ ಗೊತ್ತು ಅದಾದಮೇಲೆ ಏಯ್ಟಿ ಒನ್ನಲ್ಲಿ ನಮಗೂ ಅವ್ರಿಗೂ ಡಿಫ್ರೆನ್ಸೇ ಜಾಸ್ತಿ ಆಗೋಯ್ತು ನಾನು ರಾಮಚಂದ್ರನ ಓಪನ್ ಆಗೇ ಜನ್ರಲ್ ಹಾಸ್ಟೆಲ್ ತಂದು ಇಟ್ಕೊಂಡಿದ್ದು ಆಯಿತು ಆಮೇಲೆ ಇದೆಯೋ ನಮ್ಮ ಬೆಂಗಳೂರಲ್ಲಿರೋ ರೌಡಿಗಳಾಗಲಿ ಗೂಂಡಾಗಳಾಗಲಿ ಅವರೆಲ್ಲ ನಮ್ಮ ಜೊತೆ ಇವ್ರ ಜಿಲ್ಲೆ ಬರೋರು ಆವಾಗ ನಾನು ಅವ್ರುಗಳಿಗೆಲ್ಲನೂ ಒಳ್ಳೆಯ ದಾರಿಗೆ ತರೋಕ್ಕೆ ನಾನು ಮಾಡ್ತಾಯಿದ್ದೆ ಅಂತ ಇಂಟೆಲಿಜೆನ್ಸಲ್ಲಿ ರಾವ್ ಅಂತಿದ್ರಲ್ಲ ಅವ್ರಿಗೆ ಎಲ್ಲ ಇನ್ಫಾರ್ಮೇಷನು ಇತ್ತು ಇವರು ಯಾವಾಗಲೂ ನಮ್ಮ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ನನ್ನ ಮೇಲೆ ವಾಚ್ ಮಾಡೋಕ್ಕೆ ವಿ ಎಸ್ ಮೂರ್ತಿ ಅಂತ ಒಂದು ಸಾರಿ ಹೇಳಿದ್ದೀನಿ ಅವರು ವಿ ಎಸ್ ಮೂರ್ತಿ ನಾನು ಶಿವಾಜಿ ಗಣೇಶನ್ ಅವರು ಆಲ್ ಇಂಡಿಯಾ ಪ್ರಾಪಕಂಡ ಕಮಿಟಿಗೆ ಚೇರ್ಮೆನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ನನಗೆ ಮಾಡಿದ್ದಾರೆ ಅಣ್ಣ ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳೋರತ ಬ್ರಾಹ್ಮಣ ನನಗಿನ್ನ ವಯಸ್ಸಾಗಿತ್ತು ಅವಾಗ ಅಣ್ಣಯ್ಯ ಅದಕ್ಕೆ ನಾನು ನಿನ್ನ ಜೊತೆಯಲ್ಲಿ ಇರಬೇಕು ನಿನ್ನ ಗೈಡೆನ್ಸ್ ತೊಗೊಂಡು ನಾನೆಲ್ಲ ಮಾಡಬೇಕು ಅಂತ ಅವನ ಜೊತೆ ಒಳಗೆ ಎಮ್ ರಂಗರಾವ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲ ಬರೋರು ಅವನು ನಮ್ಮ ನಮ್ಮ ಮೇಲೆ ಜಾಸೂಸಿ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಮುಂದೆ ಹೇಳ್ತೀನಿ ನಾನು ಅವರು ಏನೇನು ತಿಳ್ಕೊಳ್ಳೋದು ರಾತ್ರಿ ಹೋಗಿ ಹೇಳೋದು ಇಲ್ಲಾಂದರೆ ಫೋನ್ ಮಾಡಿ ಹೇಳೋದು ಸರ್ ಹಿಂಗಾಯಿತು ಇಂಥವ್ರು ಬಂದಿದ್ದರು ಇಂಥವ್ರು ಹೋದರು ಇಂಥವ್ರು ಇಷ್ಟು ಇಷ್ಟು ಜನ ಬರ್ತಾರೆ ಅಂತ ಇದ್ರ ಜೊತೆಗೆ ಶ್ಯಾಮ್ ಸುಂದರ್ ಅಂತ ಕೋಲಾರದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಬಿ ಎಲ್ ಗೌಡ ಗೌಡ ಅಂತ ನಮ್ಮ ಮಲ್ಲಣ್ಣ ಕೆ ಮಲ್ಲಣ್ಣ ಚಿತ್ರದುರ್ಗ ಎಂ ಪಿ ಅವರ ಅಳಿಯ ಇವರೆಲ್ಲ ನಮ್ಮ ಮೇಲೆ ಜಾಸ್ತಿ ಮಾಡೋದು ಜಾಸ್ತಿ ಅಂದ್ರೇನು ಯಾ ಏನು ಮಾಡ್ತಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನೇನು ಕೆಲಸ ಮಾಡ್ತಾರೆ ಏನಾದರೂ ಅನ್ ಟು ವರ್ಡ್ಸ್ ಇನ್ಸಿಡೆಂಟ್ಸ್ ಮಾಡ್ತಾರಾ ಅಂದರೆ ಇದು ರೌಡಿಗಳನ್ನ ಉಪಯೋಗಿಸಿ ಏನಾದರೂ ಮಾಡ್ತಾರಂತ ಇವ್ರ ಭ್ರಮೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ನಾನು ಅದರ ಸತ್ಯಾನ ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಅಷ್ಟು ಜನನ ಮೇಂಟೈನ್ ಮಾಡೋದೇನೂ ಸುಲಭ ಅಲ್ಲ ಜನರಲ್ ಹಾಸ್ಟಲ್ಲಿ ಫೋನ್ ಎತ್ತಿದ್ರೆ ಆಪ್ರೇಟ್ರಿಗೆ ಹೋಗ್ತಿತ್ತು ಆಪ್ರೇಟ್ರಿಗೆ ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ದೆ ಯಾರಾದರೂ ನಮಗೆ ವಿರೋಧ ಇರೋರು ಇಂತಿಂತವರು ಮಾಡಿದ್ರೆ ಅದನ್ನು ಓವರ್ ಹಿಯರ್ ಮಾಡಿ ಇಲ್ಲ ನಿಮ್ಗೆ ಓವರ್ ಹಿಯರ್ ಮಾಡದೆ ಮಾಡಿ ಅದ್ರ ರಿಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ನನಗೆ ಡೈರೆಕ್ಟ್ ಕನೆಕ್ಟ್ ಮಾಡಬಿಡಿ ಅಂತ ನಾನು ಆ ರೂಮಲ್ಲಿರೋವಾಗಲೇ ಎಲ್ಲ ಬೇರೆ ಬೇರೆ ರೂಮಲ್ಲಿ ಇರ್ತಿದ್ದೆ ಒಂದೊಂದು ಸಾರಿ ಯಾರೋ ಬರ್ತಾರೆ ಅವರ ಈಗ ಎ ಸಿ ಪಿ ಸೋಮಶೇಖರ್ ಬಂದರು ಅವ್ರನ್ನ ಒಂದು ಕಡೆ ರೂಮಲ್ಲಿ ಕೊಡಿಸ್ತಾ ಇದ್ದೆ ಇನ್ಯಾರೋ ಬಂದರು ಅವನು ಬಟ್ಟ ಬಟ್ಟ ಅವ್ರ ಕಡೆಯವ್ರು ಬಂದರು ಅವ್ರಿಗೆ ಇನ್ನೊಂದು ರೂಮಲ್ಲಿ ಕೊಡಿಸ್ತಿದ್ದೆ ನಾನು ಯಾವುದು ರೂಮಲ್ಲಿ ಇರ್ತೀನಿ ಅವ್ರಿಗೂ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೆ ಅವರು ನನಗೆ ಫೀಡ್ಬ್ಯಾಕ್ ಕೊಡೋರು ಈ ರೀತಿ ಫೋನ್ ಬ ಫೋನ್ ಹೋಗ್ತಾ ಇದೆ ಸರ್ ನಿಮಗೆ ಕನೆಕ್ಟ್ ಮಾಡಲ್ಲ ಹಾಂ ಕನೆಕ್ಟ್ ಮಾಡಿರಿ ಹಾಂ ಕನೆಕ್ಟ್ ಮಾಡಿದ್ರೆ ಅವ್ರು ಏನೇನು ಮಾತಾಡ್ಕೊಳ್ತಾರೆ ಅದಷ್ಟು ನನಗೆ ಗೊತ್ತಿರ್ತಿತ್ತು ಹಂಗೆ ಆಗಿದ್ದಕ್ಕೆ ನಾನು ಅಷ್ಟೊಂದು ಜನ ಬ್ಯಾಲೆನ್ಸ್ ಮಾಡೋಕ್ಕಾಗಿದ್ದು ಈ ವಿಚಾರ ನಮ್ಮ ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ ನಾನು ಹೆಂಗೆ ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಅಂತ